विरुद्ध कानून होराटली देहली सरकार के आप सरकार के गेलुवु सिक्किदे देहली सरकार हागू एलजी नडुविन संघर्ष देहलिया आप सरकार आम आदमी पार्टी के गेलुवु दोरत्तिदे आडळित सेवेय संपूर्णवागि देहली सरकार सुपर्दिगे बंदिदे कानून संघर्ष केजरीवाल सरकार के गेलुवु दोरत्तिदे देहलियल्लि इतरे राज्यगळंते देहली सरकार अधिकारवन्न नडेसबहुदु अंत सुप्रीम कोर्ट महत्वद तीर्पन्न प्रकटिसिदे आम आदमी पक्ष सरकार देहलिया लेफ्टिनेंट गवर्नर वीके सक्सेना नडुविन जगळ इत्तीचेगे देहलिया राष्ट्रीय राजधानी प्रांत अधिकारवन्न यार माडबेकु विभजने निट्टिनल्लि तीर्वन्न पडेदुकोंडित्तु सो नागरिक सेवेगळ मेले तन्न सरकारदिंद नियंत्रण माडोदक्कागता इल्ल अंत हताशेगोंडिदंत मुख्यमंत्री केजरीवाल अवरु इरिदारल्ल सो अवर सरकारक्के गेलुवु सिक्किदे ईग जनवरी 17ಕ್ಕೆ ಅಸೆಂಬ್ಲಿಯಲ್ಲಿ ಈ ಮಾತನ್ನ ಸ್ವತಃ ಕೇಜ್ರಿವಾಲ್ ಅವರೇ ಹೇಳಿದ್ರು ನಾಗರಿಕ ಸೇವೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಏನಿದೆಯಲ್ಲ ಇದರ ಕೊರತೆ ಆಗಿದೆ ಸೋ ಇದರಿಂದ ಹತಾಶೆಗೊಳಗಾಗಿದ್ದೀವಿ ನಾವು ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜನವರಿ 17ಕ್ಕೆ ಈ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇನ್ನು ನಾನು ಚುನಾಯಿತ ಮುಖ್ಯಮಂತ್ರಿ ಎಲ್ಜಿ ಯಾರು ಅವನು ಎಲ್ಲಿಂದ ಬಂದಿದ್ದಾನೆ ಅವರು ದೆಹಲಿ ಸರ್ಕಾರದ ತಲೆಯ ಮೇಲೆ ಯಾಕೆ ಕುಳಿತಿದ್ದಾರೆ ಅಂತ ಪ್ರಶ್ನಿಸುತ್ತಾರೆ ಅವರು सो ई वंदु होराट एनिदेयल्ल इदु कानूनिन मट्टक्कू कूड सुप्रीम कोर्ट मेट्टिले इरुत्ते आ संदर्भदल्लि सुप्रीम कोर्ट ना गेलुवु इदीग आम आदमी पक्षक्के सिक्किदे इन्नु केजरीवाल एलजी अन्न मुख्योपाध्यायरु अंत बण्णिसिरुत्तारे नन्न शिक्षकरु सह एलजी माडुव रीतियल्लि नन्न मने केलसवन्न नोड्ता इरलिल्ल चेक् माडुत्तिरलिल्ल कै बरह सरि इल्ल कागुणितगळु तप्पागिवे अंत अवनु फैल्गळ मेले कुळितु केळ्कोळ्ताने ಅನ್ನುವಂತಹ ಒಂದಷ್ಟು ವ್ಯಂಗ್ಯ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಲೆಫ್ಟಿನೆಂಟ್ ಗವರ್ನರ್ ವಿರುದ್ಧ ಹರಿಹಾಯ್ದಿದ್ರು ಇದರ ಒಂದು ಪ್ರಕರಣವನ್ನ ಕೋರ್ಟ್ ಮೆಟ್ಟಿಲೇರಿರುತ್ತೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ಮಹತ್ವದ ತೀರ್ಪು ಇವತ್ತು ಪ್ರಕಟ ಆಗಿದೆ ಅಂದ್ರೆ ದೆಹಲಿ ಸರ್ಕಾರದಲ್ಲಿ ಇದುವರೆಗೂ ಕೂಡ ಆಮ್ ಆದ್ಮಿ ಸರ್ಕಾರ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಷರತ್ತುಗಳು ಅಥವಾ ನಿಬಂಧನೆಗಳು ಇಲ್ಲದೆ ಸರ್ಕಾರ ನಡೆಸುವಂತಹ ನಿಟ್ಟಿನಲ್ಲಿ ಅವಕಾಶ ಇರಲಿಲ್ಲ ಸೋ ಹೀಗಾಗಿ ಕಾನೂನು ಸಂಘರ್ಷದಲ್ಲಿ ಕೇಜ್ರಿವಾಲ್ ಸರ್ಕಾರಕ್ಕೆ ಗೆಲುವು ಸಿಕ್ಕಿದೆ ಸುಪ್ರೀಂ ಕೋರ್ಟ್ ನಿಂದ ಐತಿಹಾಸಿಕ ತೀರ್ಪು ಪ್ರಕಟ ಆಗಿದೆ ಈ ಹಿಂದೆ ಕೇಜ್ರಿವಾಲ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಎಲ್ಜಿ ವಿರುದ್ಧ ಗವರ್ನರ್ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅನೇಕ ಹೋರಾಟಗಳನ್ನು ಮಾಡಿದ್ರು ಇದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗಬಹುದು ಈ ಹಿಂದೆ ಟ್ವೀಟ್ ಮಾಡಿದ್ರು ಕೇಜ್ರಿವಾಲ್ ದೆಹಲಿಗೆ ದಬ್ಬಾಳಿಕೆ ಅಗತ್ಯ ಇಲ್ಲ ಆದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಜನರ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದರು ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಎಲ್ಜಿ ಹಸ್ತಕ್ಷೇಪ ಆರೋಪ ಏನಿದೆ ಇದರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ನಡೆಸಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ರು ಅದೇ ರೀತಿಯಾಗಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಮಾಡಿದ್ರು ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಸಹಕರಿಸ್ತಾ ಇಲ್ಲ ಅಂದ್ರೆ ಆಪ್ ಸರ್ಕಾರಕ್ಕೆ ಸಹಕರಿಸ್ತಾ ಇಲ್ಲ ಅನ್ನೋ ಆರೋಪವನ್ನ ಕೂಡ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ವಿರುದ್ಧ ಪ್ರತಿ ಪಕ್ಷವೂ ಕೂಡ ಸರ್ಕಾರದ ಸಲಹೆಯಂತೆ ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಮಾಡಬೇಕು ಸುಪ್ರೀಂ ಕೋರ್ಟ್ ನಿಂದ ಐತಿಹಾಸಿಕ ತೀರ್ಪು ಪ್ರಕಟ ಆಗಿದೆ ಚುನಾಯಿತ ಸರ್ಕಾರದ ಬಳಿ ಅಧಿಕಾರ ಇರಬೇಕು ಆಡಳಿತದ ಚುಕ್ಕಾಣಿ ಸರ್ಕಾರದ ಬಳಿ ಇರಬೇಕು ಅಧಿಕಾರಿಗಳು ಸರ್ಕಾರದ ಉತ್ತರದಾಯಿ ಆಗಿರಬೇಕು ಹೊರತು ಅಧಿಕಾರಿಗಳ ಇನ್ನು ಕೇಂದ್ರ ರಾಜ್ಯ ಸರ್ಕಾರವನ್ನ ನಿಯಂತ್ರಿಸಬಾರದು ಸರ್ಕಾರದ ಸಲಹೆಯಂತೆ ಕೆಲಸ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮಹತ್ವದ ತೀರ್ಪನ್ನ ಹೊರಹಾಕಿದೆ ಆಡಳಿತದ ಚುಕ್ಕಾಣಿ ಇರುವವರ ಬಳಿಯೇ ಚುನಾಯಿತ ಸರ್ಕಾರ ಏನಿರುತ್ತಲ್ಲ ಅದರ ಬಳಿನೇ ಅಧಿಕಾರ ಇರಬೇಕು ಅಧಿಕಾರಿಗಳು ಸರ್ಕಾರದ ಉತ್ತರದಾಯಿ ಆಗಿರಬೇಕು ಹೊರತು ಅಧಿಕಾರವನ್ನ ನಡೆಸುತ್ತೀವಿ ಅನ್ನೋದಲ್ಲ ಕೇಂದ್ರ ರಾಜ್ಯ ಸರ್ಕಾರವನ್ನ ನಿಯಂತ್ರಿಸಬಾರದು ಇಷ್ಟು ದಿನಗಳ ಕಾಲ ದೆಹಲಿ ಸರ್ಕಾರ ಕೇಂದ್ರದ ಸುಪರ್ದಿಯಲ್ಲಿತ್ತು ಕೇಂದ್ರದ ಕಂಪ್ಲೀಟ್ ಆಗಿ ಈಗ ನಾವೇನು ಕರ್ನಾಟಕದಲ್ಲಿ ಒಂದು ಸರ್ಕಾರ ಬಹುಮತಕ್ಕೆ ಬಂದು ಅಧಿಕಾರವನ್ನ ವಹಿಸಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡುವಂತಹ ಪ್ರಮೇಯವೇ ಬರೋದಿಲ್ಲ ಆದರೆ ದೆಹಲಿಯ ವಿಚಾರ ಹಾಗಲ್ಲ ದೆಹಲಿಯಲ್ಲಿ ಯಾವುದೇ ಪಕ್ಷ ಅಧಿಕಾರವನ್ನ ವಹಿಸಿಕೊಂಡ್ರು ಕೇಂದ್ರದಿಂದಲೇ ಪ್ರತಿಯೊಂದು ಕೆಲಸ ಕಾರ್ಯಗಳಾಗಬೇಕು
ಸೊ ಈ ನಿಟ್ಟಿನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಮಾಡಬೇಕಾಗಿತ್ತು ಆದರೆ ಇನ್ನು ಮುಂದೆ ಸರ್ಕಾರದ ಸಲಹೆಯನ್ನು ಪಡೆದುಕೊಂಡು ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಮಾಡಬೇಕು ಅವರ ಆಜ್ಞೆಯನ್ನು ಪಾಲಿಸಬೇಕು ಅಥವಾ ಅವರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಆಡಳಿತದ ಚುಕ್ಕಾಣಿ ಯಾರ ಕೈಯಲ್ಲಿರುತ್ತೋ ಅವರ ಬಳಿಯೇ ಈ ಎಲ್ಲಾ ನಿರ್ಧಾರಗಳನ್ನು ಸಲಹೆಗಳನ್ನು ಸ್ವೀಕರಿಸಬೇಕು ಸರ್ಕಾರದ ಸಲಹೆ ಏನಿರುತ್ತೆ ಅದರ ಪ್ರಕಾರವಾಗಿ ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದೆ ಇವತ್ತು ಸಂಪೂರ್ಣವಾಗಿ ರಾಜ್ಯತ್ವವನ್ನ ಹೊಂದಿಲ್ಲದೆ ಇರೋ ದೆಹಲಿಯಲ್ಲಿ ಈ ರೀತಿಯಾದಂತ ಅಧಿಕಾರ ವಿಭಜನೀಯ ವಿವಾದ ಹೊಸದೇನ ಆಗಿರಲಿಲ್ಲ ಸಂವಿಧಾನದ ಶೆಡ್ಯೂಲ್ 1 ರಲ್ಲಿ ಪಟ್ಟಿ ಮಾಡಲಾದ ಇತರ ಕೇಂದ್ರಾಡಳಿತ ಪ್ರದೇಶಗಳಿಗಿಂತ ಭಿನ್ನವಾಗಿ ದೆಹಲಿಯನ್ನ ಅಂದ್ರೆ ಸಂವಿಧಾನ 69ನೇ ತಿದ್ದುಪಡಿಯ ಕಾಯ್ದೆ ಏನಿದೆಯಲ್ಲ 1991 ರ ಮೂಲಕ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತ ನಾಮಕರಣ ಮಾಡಲಾಗುತ್ತೆ ಇದು ಮೂರು ಸಂಸ್ಥೆಗಳನ್ನು ರಚಿಸೋ ಆರ್ಟಿಕಲ್ ಏನಿದೆ 239 ಪೂರಿ ಕಿ ಪೂರಿ ಸರ್ವಿಸ್ ಜೋ ಹೇ ವೋ ದಿಲ್ಲಿ ಸರ್ಕಾರ ಕೆ ಕಂಟ್ರೋಲ್ ಮೇ ಹೇ LG को जो चुनी ही सरकार है उसके एडवाइस एड एंड एडवाइस पे जाना है LG का कोई इंडिपेंडेंट पावर इस रिस्पेक्ट में नहीं है और जो भी हमने बहस की थी दिल्ली सरकार जो चुनी हुई सरकार है उसकी तरफ से वो सारे पॉइंट्स सुप्रीम कोर्ट की पांचों जजेस ने यूनैनिमसली एक्सेप्ट किया शादान फरासत ಇನ್ನು ಹಿಂದೆ 2013 ರಲ್ಲಿ ಡಿಸೆಂಬರ್ 28 ಏನು ಆಪ್ ಅಧಿಕಾರಕ್ಕೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಎಲ್ಜಿ ನಡುವಿನ ಘರ್ಷಣೆ ಉಲ್ಬಣ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಅವರ ಸಹಾಯದ ಮೇರೆಗೆ ಅಥವಾ ಅವರ ಒಂದು ಏನು ಹಿಟ್ಲರ್ ಆಡಳಿತವನ್ನು ನಡೆಸ್ತಾ ಇದೆ ಧೋರಣೆ ಮಾಡುತ್ತಾ ಇದೆ ನಮ್ಮ ಸಲಹೆಗಳನ್ನು ಸ್ವೀಕರಿಸ್ತಾ ಇಲ್ಲ ಈ ರೀತಿಯಾಗಿ ಶಿಕ್ಷಣ ವಲಯದಲ್ಲಾಗಿರಬಹುದು ಇತರೆ ಆಡಳಿತ ವಲಯದಲ್ಲಿ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರ ಇರಲಿಲ್ಲ ಸೋ ಇದರಿಂದ ಬೇಸತ್ತಂತ ಆಮ್ ಆದ್ಮಿ ಸರ್ಕಾರ ಕೋರ್ಟ್ನ ಮೊರೆ ಹೋಗಿತ್ತು ಕಾನೂನು ಸಂಘರ್ಷದಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಪ್ರಕಟಿಸಿದೆ ತೀರ್ಪನ್ನ ಪ್ರಕಟಿಸಿದೆ ಇನ್ನು ಮುಂದೆ ಸರ್ಕಾರದ ಸಲಹೆಯಂತೆಯೇ ಲೆಫ್ಟಿನೆಂಟ್ ಗವರ್ನರ್ ಕೆಲಸ ಮಾಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ವಿಸ್ತಾರ ನ್ಯೂಸ್ ನಿಖರ ಜನಪರ